महाकाली दैवशक्ति ज्योतिष केंद्र केरल कोल्लेकाल मांत्रिकरु पंडित शंकर प्रसाद कुरुजी अवरिद्द सकल परिहार प्रेम विचार दांपत्य समस्या सालबाधे वशीकरण इन्नितर गुप्त समस्यागळिगे शीघ्र मत्तु शाश्वत परिहार शतसिद्ध परिहारक्कागि कूडले ई नंबर्गे करे माडि। हाय हलो नमस्कार वीक्षकरे, क्रिकेट कन्नड के स्वागत। वीक्षकरे निजक्कू कूड आरसीबी अभिमानिगळु अदरल्लू ई बारिया मिनी हराजिन बळिक मोदल बारिगे खुशी पडुवंत अदरल्लू बरी खुशी अल्ल ಕುಣಿದು ಕುಪ್ಪಳಿಸುವಂತಹ ಸುದ್ದಿಯೊಂದು ನ್ಯೂಜಿಲೆಂಡ್ ಅಂಗಳದಿಂದ ಬಂದಿದೆ. ಆ ಸುದ್ದಿಯನ್ನು ನೀಡಿರೋದು ಆರ್ ಸಿ ಬಿಯ ಆಟಗಾರ, ಆಲ್ರೌಂಡ್ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್. ಎಸ್ ವೀಕ್ಷಕರ ಸುದ್ದಿ ಏನು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆ ಮೂಲಕ ಐ ಪಿ ಎಲ್ಗೆ ಹಾಗೆ ಆರ್ ಸಿ ಬಿಗೆ ಸಂಬಂಧಪಟ್ಟಂಥ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ. ಸದ್ಯ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ನ್ಯೂಜಿಲೆಂಡ್ ಪ್ರವಾಸದಲ್ಲಿದೆ. 5 ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಉಭಯ ತಂಡಗಳು ನಿರತವಾಗಿವೆ. ಮೊದಲ 2 ಪಂದ್ಯಗಳನ್ನು ಗೆದ್ದಿದ್ದಂತಹ ಆತಿಥೇಯ ನ್ಯೂಜಿಲೆಂಡ್ ತಂಡ ಇದೀಗ 3ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ ಮುಖರಿಸಿದೆ. ಸದ್ಯ 5 ಪಂದ್ಯಗಳ ಸರಣಿಯಲ್ಲಿ ನ್ಯೂಜಿಲೆಂಡ್ 2ನ್ನ ಗೆದ್ದಿದ್ರೆ ಆಸ್ಟ್ರೇಲಿಯಾ 1ನ್ನ ಗೆದ್ದಿದ್ದು ಇನ್ನೂ ಕೂಡ ಸರಣಿಯಲ್ಲಿ ಜೀವಂತವಾಗಿದೆ. ಯಾಕೆ ಅಂದರೆ ಇನ್ನೂ 2 ಪಂದ್ಯಗಳು ಬಾಕಿ ಇದೆ. 3ನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ 4 ವಿಕೆಟ್ ಅನ್ನು ಕಳೆದುಕೊಂಡು 208 ರನ್ಗಳನ್ನು ಕಲೆ ಹಾಕಿದ್ರೆ ನ್ಯೂಜಿಲೆಂಡ್ ತಂಡವನ್ನು 17.1 ಓವರ್ಗಳಲ್ಲಿ ಕೇವಲ 144 ರನ್ಗಳಿಗೆ ಆಲ್ ಔಟ್ ಮಾಡಿ ಆಸ್ಟ್ರೇಲಿಯಾ 64 ರನ್ಗಳ ಗೆಲುವನ್ನು ದಾಖಲಿಸಿತು. ಹಾಗಾದರೆ ಆರ್ ಸಿ ಬಿಗೆ ಮ್ಯಾಕ್ಸ್ವೆಲ್ ನೀಡಿರೋ ಗುಡ್ ನ್ಯೂಸ್ ಏನು ಅಂತೀರಾ? ಎಸ್ ವೀಕ್ಷಕರೇ, 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಕೇವಲ 31 ಬಾಲ್ಗಳಲ್ಲಿ 70 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಇದರಲ್ಲಿ 8 ಬೌಂಡರಿ ಮತ್ತು 5 ಸಿಕ್ಸರ್ಗಳು ಸಹ ಸೇರಿತ್ತು. ಇನ್ನೂ ಖುಷಿ ವಿಚಾರ ಅಂತ ಹೇಳಿದ್ರೆ ಪಂದ್ಯದ 17ನೇ ಓವರ್ನಲ್ಲಿ ಜಿಮ್ಮಿ ನೀಶನ್ ಅವರಿಗೆ ಸತತವಾಗಿ 6 ಬಾಲ್ಗಳನ್ನು ಕೂಡ ಬೌಂಡರಿಗಟ್ಟಿದ್ದಾರೆ. ಮೊದಲ 2ನೇ ಬಾಲ್ ಸಿಕ್ಸರ್, 3, 4 ಮತ್ತು 5ನೇ ಬಾಲ್ನಲ್ಲಿ ಹ್ಯಾಟ್ರಿಕ್ 4 ಮತ್ತು 6ನೇ ಬಾಲ್ನಲ್ಲಿ ಮತ್ತೊಂದು ಸಿಕ್ಸರ್. ಇದರೊಂದಿಗೆ ಒಟ್ಟು ಒಂದೇ ಓವರ್ನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ 28 ರನ್ಗಳನ್ನು ಸಿಡಿಸಿದರು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಸ್ಫೋಟಕ ಬ್ಯಾಟಿಂಗ್ನಿಂದಾಗಿ ಆಸ್ಟ್ರೇಲಿಯಾ ತಂಡ 20 ಓವರ್ಗಳಲ್ಲಿ 208 ರನ್ಗಳನ್ನು ಕಲೆ ಹಾಕಿತು. ಮತ್ತೊಂದು ಖುಷಿ ವಿಚಾರ ಅಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಸಿಡಿಸಿದ ಸಿಕ್ಸರ್ ಒಂದು ಕ್ರೀಡಾಂಗಣದಲ್ಲಿ ಕುರ್ಚಿಯೊಂದನ್ನು ಮುರಿದು ಹಾಕಿದೆ. ಪಂದ್ಯದ ಬಳಿಕ ಅದೇ ಕುರ್ಚಿಯಲ್ಲಿ ಮುರಿದ ಭಾಗವನ್ನು ಗ್ಲೆನ್ ಮ್ಯಾಕ್ಸ್ವೆಲ್ಗೆ ನೀಡಿ ಅದರ ಮೇಲೆ ಅವರ ಆಟೋಗ್ರಾಫನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಕಳೆದ ಐ ಪಿ ಎಲ್ನಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಪರವಾಗಿ ಒಂದೇ ಒಂದು ಸಿಕ್ಸರನ್ನು ಕೂಡ ಸಿಡಿಸದೆ ಕಳಪೆ ಫಾರ್ಮ್ನಿಂದಾಗಿ ರಿಲೀಸ್ ಆಗಿದ್ದಂಥ ಮ್ಯಾಕ್ಸ್ವೆಲ್ಲನ್ನು ಆರ್ ಸಿ ಬಿ ತಂಡ ಖರೀದಿಸಿದಾಗ ಸಾಕಷ್ಟು ಟೀಕಾಕಾರರು ಚರ್ಚೆಯನ್ನು ಮಾಡಿದರು. ಏತಕ್ಕಾಗಿ ಮ್ಯಾಕ್ಸ್ವೆಲ್ ಬೇಕಿತ್ತು? ಅವರ ಬದಲಿಗೆ ಸ್ಟೀವ್ ಸ್ಮಿತ್ ಅಥವಾ ಮತ್ತೊಬ್ಬ ಆಟಗಾರನನ್ನು ಟಾರ್ಗೆಟ್ ಮಾಡಬಹುದಿತ್ತು ಅಂತ. ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಒಬ್ಬ ಆಲ್ರೌಂಡ್ ಆಟಗಾರನಾಗಿದ್ದು ಆರ್ ಸಿ ಬಿಗೆ ಸೂಕ್ತ ಆಯ್ಕೆ ಅನ್ನೋದನ್ನು ಇದೀಗ ನ್ಯೂಜಿಲೆಂಡ್ ವಿರುದ್ಧದ ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಮ್ಯಾಕ್ಸಿಮಮ್ ಆರಭಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ. ನಿಮ್ಮ ಸ್ವಂತ ಬಿಸ್ನೆಸ್ಗೆ ಪ್ರಮೋಷನ್ ಸಿಗ್ತಾ ಇಲ್ವಾ? ಎಷ್ಟೇ ಪರಿಶ್ರಮ ಪಟ್ಟರು ಯಶಸ್ಸು ಸಿಗ್ತಾ ಇಲ್ವಾ? ಹಾಗಾದ್ರೆ ನಿಮ್ಮ ಯಾವುದೇ ಉತ್ಪನ್ನಗಳ ಮಾರಾಟಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೂಕ್ತ ಜಾಹೀರಾತಿನ ಮೂಲಕ ನಿಮ್ಮ ಉತ್ಪನ್ನಗಳ ಮಾರಾಟಕ್ಕೆ ನೆರವಾಗ್ತೀವಿ. ಕ್ರಿಕೆಟ್ ಕನ್ನಡದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ಇದ್ರೂ ಪ್ರಸಾರ ಮಾಡ್ತೀವಿ. ಜಾಹೀರಾತಿಗಾಗಿ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ. ಕಡಿಮೆ ಖರ್ಚಿನಲ್ಲಿ ಸೂಕ್ತ ಪ್ರಚಾರ ಪಡೆದುಕೊಳ್ಳಿ.